ತಿಳಿಸ್ತಾ ಇದ್ದೀನಿ. ಕೊಡಗಿನಲ್ಲಿ ಸಿದ್ದರಾಮಯ್ಯ ಅವರಿಗೆ ಅಷ್ಟು ವಿರೋಧ ಇದ್ದಾಗಲೂ ಕೂಡ ಯಾಕೆ ಹೋಗ್ಬೇಕಾಗಿತ್ತು ಅಂದ್ರೆ ಪ್ರತಾಪ್ ಸಿಂಹ ಲ್ಯಾಂಡ್ ಹೋಲರ್ ಅವರು ಲ್ಯಾಂಡ್ ಹೋಲರ್ ಅವ್ರ ಮನೇನ ಅದು ಇಪ್ಪತ್ತಾರಕ್ಕೆ ಎಸ್ ಪಿ ಕಚೇರಿ ಮುತ್ತಿಗೆ ಹಾಕ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಸರ್. ನನಗಿನ್ನ ಗೊತ್ತಿಲ್ಲ, ನಿನ್ನೆ ಕರೆ ಕೊಟ್ಟಿದ್ದಾರೆ. ನನಗಿನ್ನ ಗೊತ್ತಿಲ್ಲ, ನಾನು ರಾತ್ರಿ ಸ್ವಲ್ಪ ಲೇಟ್ ಆಗಿತ್ತು ಮನೆಗೆ. ಇವ್ರು ಸಾಹಸ ಎಂದ್ರೆ ಸ್ವಲ್ಪ ಮ್ಯಾಪ್ ಪ್ಲಾನ್ ಎಲ್ಲ ಚರ್ಚೆ ಮಾಡ್ತಿದ್ದೆ. ಮ್ಯಾಪ್ ಮ್ಯಾಪ್ ಇದೆಯಲ್ಲ, ಈ ಮ್ಯಾಪ್ನೆಲ್ಲ ಹಾಕಿ ಹೆಜ್ಜೆ ಹೆಜ್ಜೆ ಊರೂರು ಎಲ್ಲ ಲೆಕ್ಕಾಚಾರ ಹಾಕಿ ನೋಡ್ತಾ ಇದ್ದೆ. ಪಾದಯಾತ್ರೆ ಎಲ್ಲಿ ಗಾಡಿ ನಿಲ್ಲಿಸ್ಬೇಕು, ಎಲ್ಲಿ ಊಟ ಹಾಕ್ಬೇಕು, ಎಲ್ಲಿ ತಂಗಬೇಕು, ರಾಹುಲ್ ಗಾಂಧಿ ಅವರು ಯಾವ ಜಮೀನಲ್ಲಿ ಖಾಲಿ ಜಮೀನು ಬೇಕು, ರೆಸ್ಟೋರೆಂಟ್ ಹಾಕೋಕ್ಕೆ ಸೇವಾದಾರದವ್ರಿಗೆ ಟೆಂಟ್ ಬೇಕು, ಊಟ ಬೇಕು, ಮಲಗ ಜಾಗ ಬೇಕು, ಇದೆಲ್ಲ ಚರ್ಚೆ ಮಾಡ್ತಿದ್ದೆ. ಸ್ವಲ್ಪ ಲೇಟ್ ಆಗಿ ನಾನು ಬೆಂಗಳೂರಿಗೆ ಇವತ್ತು ರಾತ್ರಿ ಮಂಡಿಗೆ ಹೋಗ್ತಾ ಇದ್ದೀನಿ. ಈ ರೂಟ್ ಮೇಲೆ ಮಂಡ್ಯ ರೂಟು ಅದಾದ್ಮೇಲೆ ಬೆಂಗಳೂರಿಗೆ ಹೋಗ್ತೀನಿ, ಕೂತ್ಕೊಂಡು ಚರ್ಚೆ ಮಾಡ್ತೀನಿ. ನನಗಿನ್ನ ಅದ್ರ ಬಗ್ಗೆ ಮಾಹಿತಿ ಬಂದಿಲ್ಲ. ಲೇಟ್ ಮಾಡಬಾರ್ದು, ಬರೀ ಖಾಲಿ ಸ್ಟೇಟ್ಮೆಂಟ್ ಮಾಡಬಾರ್ದು. ಡೋಂಟ್ ಡಿಲೇ ಇಟ್, ಲೇಟ್ ಮಾಡಬಾರ್ದು.